ನಾನು ಈ ಸದನಕ್ಕೆ ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ಬಂದೆ ಅಧ್ಯಕ್ಷರೇ ನಾನು ಬಂದಾಗ ನಮ್ಮ ತಂದೆ ತಾಯಿ ಇಬ್ಬರೂ ಇದ್ದರು ಎಂಬತ್ತರಲ್ಲಿ ನಮ್ಮ ತಂದೆ ತೀರ್ಕೊಂಡ್ರು ಎಂಬತ್ತ್ ನಾನು ಚುನಾವಣೆಗೆ ನಿಲ್ಲಬೇಕು ಬೇರೆ ಬೇರೆ ಕಾರಣಗಳಿಂದ ನಾನು ಆ ಚುನಾವಣೆಗೆ ಎಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ಸಿಂದ ಬಂದು ಎಂಬತ್ಮೂರಲ್ಲಿ ಇಂಡಿಪೆಂಡೆಂಟಾಗಿ ನಿಲ್ಲಬೇಕಾಗಿ ಬಂತು ನಾಮಿನೇಷನ್ ಹಾಕಕ್ಕೆ ಹೋಗಬೇಕಾಗಿದ್ದರೆ ನಮ್ಮ ಸಂಬಂಧಿಗಳು ಕೆಲರು ಎಲ್ಲ ಬಂದು ನನಗೆ ಪಕ್ಕಕ್ಕೆ ಕರೆದು ಹೇಳಿದ್ರು ಅಪ್ಪ ಸ್ವಲ್ಪ ನೀನು ವರ್ಟ್ ಮನುಷ್ಯ ನಮಗೆ ಗೊತ್ತು ನಿನ್ನ ತಾಯಿ ಬಗ್ಗೆ ನನಗೆ ಭಾಳ ಅಭಿಮಾನ ಇದೆ ಅಂತ ನಿಮ್ಮ ತಂದೆ ತೀರ್ಕೊಂಡು ಇನ್ನೂ ಒಂದು ವರ್ಷ ಕೂಡ ಆಗಿಲ್ಲ ನೀನು ನಾಮಿನೇಷನ್ ಹಾಕೋ ನಿಮ್ಮ ತಾಯಿಯನ್ನು ನೋಡಬಾರ್ದಪ್ಪ ಆಕೆ ವಿಧುವೆ ನೀನು ಆಮೇಲೆ ಬೇಕಾದರೆ ಬಂದು ನಿಮ್ಮ ತಾಯಿ ನಮಸ್ಕಾರ ಮಾಡು ಅಂತಂದ್ರು ಏನು ಆಗಿರ್ಬೋದು ನನ್ನ ಸ್ಥಿತಿ ಯಾವತ್ತು ಯೋಚನೆ ಮಾಡಿ ನನ್ನನ್ನು ಹೊಟ್ಟೆ ಒಳಗೆ ಇಟ್ಕೊಂಡ್ಲು ಸಾಕಿದ್ಲು ಹಾಲು ನಮ್ಮ ಅಪ್ಪ ಸಹಾಯಕ್ಕೆ ಏನು ಅವಳು ಕಾರಣ ಅಲ್ಲ ಅಮ್ಮ ಕಾರಣ ಅಲ್ಲ ಅವಳನ್ನ ವಿದುವೆ ಅಂತ ಹೇಳ್ತಾರೆ ಯಾವ ವೇದದಲ್ಲಿ ಹೇಳಿದೆ ಯಾವ ಉಪನಿಷತ್ತಲ್ಲಿ ಹೇಳಿದೆ ಯಾವ ಧರ್ಮದಲ್ಲಿ ಹೇಳಿದೆ ಅವರಿಬ್ಬರೂ ಒಂದು ಎಂಟು ಹತ್ತು ವರ್ಷ ವಯಸ್ಸಿನ ಅಂತರ ಇದ್ದವರು ಕಾರಣಾತ್ರಿಗೂ ಅವ್ರು ಮೊದಲು ತೀರ್ಕೊಂಡ್ರೆ ಹೆತ್ತ ತಾಯಿಯ ನನಗೆ ಆ ಚುನಾವಣೆ ಬೇಕಾ ಈಶ್ವರಪ್ಪನವ್ರೆ ನೀವು ಹೇಳ್ರಪ್ಪ ನೀವು ನನ್ನ ಸ್ಥಿತಿಯಲ್ಲಿದ್ದರೆ ಏನು ಮಾಡ್ತಿದ್ರಿ ಚುನಾವಣೆ ಹೋದರೆ ಕತ್ತೆ ಬಾಲ ಒಂದು ಹೋಯ್ತು ಅಂತ ನನ್ನ ತಾಯಿ ನಾನು ಎರಡು ನೂರ ಅರವತ್ತೈದು ಹೋಟೆಲ್ ಸೋತ್ಬಿಟ್ಟೆ ಅದನ್ನೇ ಮಾತಾಡಿದರು ನಾವು ಹೇಳಿದ್ವಿ ನಮ್ಮ ಮಾತು ಕೇಳಲಿಲ್ಲ ಅಂತ ವಿವೇಕಾನಂದರು ಅದನ್ನೇ ಹೇಳಿರೋದು ಪಾರಮಾರ್ಥಿಕ ವ್ಯಾವಹಾರಿಕ ಅಂತ ಹೇಳಿ ವಿಂಗಡಿಸಿ ಕ್ರೂರ ಪದ್ಧತಿಗಳನ್ನು ಸೃಷ್ಟಿಸುವ ಟಕ್ಕರಿಂದ ಇದೆಲ್ಲ ಆಗುತ್ತೆ ನಮ್ಮ ಇಡೀ ಆಕ್ಷೇಪ ಈ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿಟ್ಟಿದ್ರೆ ಇದನ್ನೆಲ್ಲ ಯಾಕೆ ಹೇಳ್ದ್ರೆ ಇಷ್ಟು ಕ್ರೌರ್ಯ ಇದ್ದಂತ ಸಮಾಜದಿಂದ ನಾವು ಸಮಾನತೆಯ ಸಮಾಜದ ಕಡೆಗೆ ಹೋಗ್ಬೇಕಾದ್ರೆ ಈ ಸಂವಿಧಾನ ಮಾಡ್ಕೊಳ್ಬೇಕು ದಯವಿಟ್ಟು ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ